ನಮಸ್ತೆ, ಹ್ಯಾಪಿ ಲೈಫ್ಗೆ ಸ್ವಾಗತ. ನಾನು ಶುಭಶ್ರೀ ಶಿವಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸುಂದರವಾದ ಗಾರ್ಡನ್ ಅನ್ನು ತೋರಿಸ್ತಾ ಇದ್ದೇನೆ. ಅದು ಕುರಿಯಾಜ ತಿರುಮಲೇಶ್ವರ ಭಟ್ ಅವರ ಮನೆಯ ಗಾರ್ಡನ್. ಬನ್ನಿ ವಿಡಿಯೋವನ್ನು ನೋಡುವ. ಥ್ಯಾಂಕ್ ಯು. ಇದುವೇ ಸುಳ್ಯ ತಾಲೂಕಿನ ಕೊಡಿಯಾಲ ಗ್ರಾಮದ ಕುರಿಯಾಜೆ ತಿರುಮಲೇಶ್ವರ ಭಟ್ಟರ ನಂದನವನ. ಗೇಟ್ ತೆಗೆದ ಕೂಡಲೇ ಎದುರಾಗುತ್ತದೆ ಅವರೇ ಸೃಷ್ಟಿಸಿದ ಒಂದು ಅದ್ಭುತ ಲೋಕ. ಇವರ ಗಾರ್ಡನ್ನಲ್ಲಿ ಏನುಂಟು ಏನಿಲ್ಲ, ನೀವು ಇಲ್ಲಿಗೆ ಬರ್ತಾ ಇರೋದು ಮೊದಲನೇ ಸಲವಾಗಿದ್ದರೆ ಖಂಡಿತವಾಗಿಯೂ ಇಲ್ಲಿನ ಸೌಂದರ್ಯ ನೋಡ್ತಾ ಕಣ್ಣು ಮಿಟುಕಿಸ್ಲಿಕ್ಕೆ ಮರೀತೀರಿ. ಇದು ಇವರ ಕಳ್ಳಿ ಗಿಡಗಳ ಸಂಗ್ರಹ. ಇಲ್ಲಿ ದೇಶದ ಮೂಲೆ ಮೂಲೆಗಳಿಂದ ತಂದು ಬೆಳೆಸಿದ ಗಿಡಗಳಿವೆ. ಗಿಡಗಳನ್ನು ಬೆಳೆಸುವುದರಲ್ಲೂ ಜೋಡಿಸುವುದರಲ್ಲೂ ಇವರ ನೈಪುಣ್ಯತೆಗೆ ಸಾಟಿ ಇಲ್ಲ ಅಂತ ಹೇಳಬಹುದು. ಇಲ್ಲೊಂದು ಸಣ್ಣ ಕಾರಂಜಿ ಕೂಡ ಇದೆ. ಇಲ್ಲಿದೆ ದೋಣಿಯಾಕಾರದ ಒಂದು ಪುಟ್ಟ ಕೊಳ. ಅದರ ಒಳ ಹೊರಗೆ ಹಸಿರಿನ ಜೊತೆ ಕಾಂಕ್ರೀಟ್ ಕಲಾಕೃತಿಗಳು ಇವರ ಕೈಯಲ್ಲಿ ಮೈದಳೆದಿವೆ. ಬಾವಿಕಟ್ಟೆಯನ್ನು ಇವರು ಸುಮ್ಮನೆ ಬಿಟ್ಟಿಲ್ಲ. ಇದು ಇವರ ಅಂಗಳದ ಒಂದು ಸುತ್ತು ನೋಟ. ಈ ಗಾರ್ಡನ್ನ ವಿಶೇಷತೆ ಅಂದರೆ ಯಾವುದೇ ಲ್ಯಾಂಡ್ಸ್ಕೇಪ್ ಡಿಸೈನರ್ ಅಥವಾ ಆಳುಕಾಳುಗಳ ಸಹಾಯ ಇಲ್ಲದೆ ಮನೆಯವರೇ ಸೇರಿಕೊಂಡು ಮಾಡಿದಂತಹ ಗಾರ್ಡನ್. ಇವರು ಗಿಡಗಳನ್ನು ತಮಗೆ ಬೇಕಾದ ಶೇಪ್ನಲ್ಲಿ ಬೆಳೆಸ್ತಾರೆ. ಬೇಕಾದ ಸಂಖ್ಯೆಯ ಗಿಡಗಳನ್ನು ಬೇಕಾದ ಪ್ಯಾಟರ್ನ್ನಲ್ಲಿ ಜೋಡಿಸಿ ಒಂದೇ ಗಿಡವಾಗಿ ತೋರುವಂತೆ ಬೆಳೆಸುವುದು ಇವರ ಚಾಕಚಕ್ಯತೆ. ಮೂಲತಃ ಕೃಷಿಕರೇ ಆದ ಇವರು ಗಾರ್ಡನಿಂಗ್ ಕ್ಷೇತ್ರಕ್ಕೆ ಬಂದು ಸುಮಾರು 20 ವರ್ಷಗಳಾಯಿತಂತೆ. ಇನ್ನು ಇವರ ಕಲ್ಲುಗಳ ಸಂಗ್ರಹವನ್ನು ನೋಡುವ. ದೇಶ ವಿದೇಶಗಳಿಂದ ಸಂಗ್ರಹಿಸಿದ ಹಲವು ಥರದ ಕಲ್ಲುಗಳು ಇಲ್ಲಿವೆ. ಪ್ರತಿ ಕಲ್ಲಿನ ಬಗ್ಗೆಯೂ ಅವರು ವಿವರಿಸುವಾಗ ಅವರ ಮುಖದ ಮೇಲೆ ತಮ್ಮ ಹವ್ಯಾಸದ ಮೇಲಿರುವ ಪ್ರೀತಿ ಎದ್ದು ಕಾಣುತ್ತದೆ. ಬಣ್ಣ ಬಣ್ಣದ ಹಲವು ಆಕೃತಿಯ ಚಿತ್ರ ವಿಚಿತ್ರ ಕಲ್ಲುಗಳು ಇಲ್ಲಿವೆ. ಕೆಲವು ವಿಶೇಷ ರೀತಿಯ ಕಲ್ಲುಗಳು, ತಲೆಕೆಳಗಾಗಿ ಪ್ರತಿಬಿಂಬ ಕಾಣುವಂಥ ಕಲ್ಲುಗಳು, ಹೀಗೆ ಇವರ ಸಂಗ್ರಹ ಮುಂದುವರಿಯುತ್ತದೆ. ಈಗ ಕಾಣ್ತಾ ಇರುವುದು ಅವರಿಗೆ ಅರ್ಹವಾಗಿಯೇ ಸಿಕ್ಕಿದಂತಹ ಪ್ರಶಸ್ತಿಗಳ ಸಾಲು. ಇನ್ನು ಇವರ ಹಟ್ಟಿಯಲ್ಲಿರುವ ದೇಸಿ ತಳಿಯ ದನಗಳನ್ನು ನೋಡ್ತಾ ಹಣ್ಣಿನ ತೋಟಕ್ಕೆ ಹೋಗುವ. ಬರಿಗಾಲಿನಲ್ಲಿ 3 ಸಲ ಅಮರನಾಥ ಯಾತ್ರೆ ಮಾಡಿದ ಈ ಸಾಹಸಿಯ ಚುರುಕಿನ ನಡಿಗೆಯ ಜೊತೆ ನಮ್ಮ ಓಟ ಸೋಲ್ತಾ ಇತ್ತು. ಅವರು ಮುಂದೆ ಮುಂದೆ ಹೋಗ್ತಾ ಪ್ರತಿ ಗಿಡಗಳ ಪ್ರತಿ ಹಣ್ಣುಗಳ ಬಗ್ಗೆ ವಿವರಿಸಿದರು. ನಮ್ಮ ದೇಶ ಅಲ್ಲದೆ ವಿದೇಶಗಳಿಂದಲೂ ತಂದಂತಹ ಒಟ್ಟು ಸುಮಾರು 150 ಜಾತಿಯ ಹಣ್ಣಿನ ಗಿಡಗಳು ಇಲ್ಲಿವೆ. ಅವರು ಹಣ್ಣುಗಳ ಬಗ್ಗೆ ವಿವರಿಸುವುದರ ಜೊತೆಗೆ ಸುಮಾರು ಹಣ್ಣುಗಳನ್ನು ಕೊಯ್ದು ನಮಗೆ ಸವಿಯುವುದಕ್ಕೆ ಕೊಟ್ಟರು. ಕೆಲವು ಹಣ್ಣುಗಳ ತಿನ್ನುವ ವಿಧಾನ ಕೂಡ ಅವರೇ ಹೇಳಿಕೊಡಬೇಕಾಯಿತು. ಇಲ್ಲಿರುವ ಹಣ್ಣುಗಳೇ ಹಾಗೆ ನಾವು ನೀವು ಕಂಡು ಕೇಳರಿಯದಂತಹವುಗಳು. ಗಾರ್ಸಿನಿಯ ಜಾತಿಗೆ ಸೇರಿದಂತಹವುಗಳು ಬಕುಪಾರಿ, ಮ್ಯಾಂಗೋಸ್ಟೀನ್, ಲಾಕಾಟ್, ಲುವಿ ಲುವಿ, ಮೊಟೋವಾ, ಅಬಿಯು, ಸಾರ್ಸೋಪ್, ಡ್ಯೂರಿಯನ್, ಲಿಲ್ಲಿಪಿಲ್ಲಿ, ನಮಗೆ ಉಚ್ಚರಿಸಲಿಕ್ಕೂ ಕೂಡ ಕಷ್ಟವಾಗುವಂತಹ ಹೆಸರುಗಳು. ಜೊತೆಗೆ ಹಲವು ವಿಧದ ಹಲಸು, ಬಾಳೆ, ಮಾವು, ಬಣ್ಣ ಬಣ್ಣದ ಪೆಪ್ಪರ್, ನಿಂಬೆ ಇತ್ಯಾದಿ ಮುಂದುವರಿಯುತ್ತದೆ. ಕುಬ್ಜ ತಳಿಯ ಅಡಿಕೆ ತೆಂಗುಗಳು ಇಲ್ಲಿವೆ. ಗಾಮ್ಡಾಕ್ ಎಲ್ಲೋ, ಇದು ತುಲಸಾನಲ್ಲಿ ಒಂದು ಬ್ಲ್ಯಾಕ್ ವೆರೈಟಿ, ಇದು ಸ್ವೀಟ್ ಸ್ಯಾಂಟೋಲ್.
ಇವರ ತೋಟದ ಬಗ್ಗೆ ಹೇಳಿ ಮುಗಿಯುವಂಥದ್ದಲ್ಲ, ಇವರ ಶ್ರಮಕ್ಕೆ ದೊಡ್ಡದೊಂದು ಸೆಲ್ಯೂಟ್ ಹೇಳ್ತಾ ಈ ವಿಡಿಯೋವನ್ನು ಮುಗಿಸುವ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.